ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ. ಇವತ್ತಿನ ಲಾಗ್ ನಿಮಗೆ ನನ್ನ ಡ್ರೆಸ್ ಮತ್ತು ಟೈಟಲ್ ನೋಡುವಾಗಲೇ ಗೊತ್ತಾಗ್ಬೋದು. ಇವತ್ತು ನಂದು ಒನ್ ಡೇ ಫುಡ್ ಚಾಲೆಂಜ್, ಅಂದರೆ ವೈಟ್ ಕಲರ್ ಫುಡ್ ಚಾಲೆಂಜ್. ಹಾಗಾದರೆ ಶುರು ಮಾಡೋಣವೇ. ಟುಡೇ ಐ ಆಮ್ ಈಟಿಂಗ್ ಓನ್ಲಿ ವೈಟ್ ಫುಡ್. ಈಗ ಬೆಳಗಿನ ಟೈಮ್ ಅಂದರೆ ಬ್ರೇಕ್ಫಾಸ್ಟ್. ನಾನು ಏನು ರೆಡಿ ಮಾಡಿದ್ದೇನೆ ಬ್ರೇಕ್ಫಾಸ್ಟಿಗೆ ನೋಡಿ. ವೈಟ್ ದೋಸಾ, ಅದೇ ರೀತಿ ಚಟ್ನಿ ವೈಟ್ಸ್. ನೆಕ್ಸ್ಟ್, ಅಯ್ಯೋ ನಾನು ಯಾವಾಗಲೂ ಕುಡಿದು ಟೀ ಅಲ್ವಾ, ಆದರೆ ನಾನಿವತ್ತು ಮಿಲ್ಕ್ ಕುಡಿತೇನೆ ಬೆಳಗ್ಗೆ. ನಾನು ಇವತ್ತು ನಂದು ವೈಟ್ ತಿನ್ನುವ. ಬ್ರೇಕ್ಫಾಸ್ಟ್ ಫಿನಿಶ್ ಆಯಿತು, ಇನ್ನು ನೆಕ್ಸ್ಟ್ ಸ್ಟೆಪ್ ವೈಟ್ ಕಲರ್ ಏನಿದೆ ಏನಿದೆ ಅಂತ ನೋಡೋಣ. ಹಾಂ ನೋಡಿ, ಜಂಬುನೇರಳೆ. ವಾವ್, ವೈಟ್ ಫುಡ್ ನೋಡಿ. ನಾನು ಇದನ್ನು ತಿಂತೇನೆ ಯಾಕಂದರೆ ಇದು ವೈಟ್ ಅಲ್ವಾ. ನನ್ನ ಚಾಲೆಂಜು ವೈಟ್. ವಾವ್, ತುಂಬ ಟೇಸ್ಟಿಯಾಗಿದೆ ನೋಡಿ. ತುಂಬ ಟೇಸ್ಟಿ. ಸೊ ವೈಟ್ ಫ್ರೂಟ್ ನಾನು ತಿಂತಿರೋದು, ವೈಟ್ ಫ್ರೂಟ್ ಜಂಬುನೇರಳೆ. ಇದು ಫಿನಿಶ್ ಆಯಿತು, ಇನ್ನು ನೆಕ್ಸ್ಟ್ ಮಧ್ಯಾಹ್ನದ ಲಂಚ್ ಟೈಮ್ ಏನು ಪದಾರ್ಥ ಮಾಡೋದು. ನಾನು ಹುಳಿ ಸಾರು ಮಾಡ್ತೆ ನೋಡಿ. ಹುಳಿ ಪದಾರ್ಥ, ಸೌತೆಕಾಯಿ ಹುಳಿ ಪದಾರ್ಥ. ಅದೇ ರೀತಿ ವೈಟ್ ರೈಸು ಮಾಡ್ತಾ ಇದ್ದೇನೆ. ನನ್ನಿಂದಾಗಿ ಮನೆಯವರಿಗೆಲ್ಲರಿಗೂ ವೈಟ್ ಪದಾರ್ಥವೇ ಇವತ್ತು. ವಾವ್, ಪದಾರ್ಥ ಆಯಿತು, ರೆಡಿ ಆಯಿತು. ಇನ್ನೊಂದು ಒಗ್ಗರಣೆ ಹಾಕೋಣ, ಆಗ ಗಮ್ ಅನ್ನುತ್ತೆ. ನೆಕ್ಸ್ಟ್ ಸಂಡಿಗೆ. ಇದು ನೋಡಿ ಸಂಡಿಗೆ, ವೈಟ್ ಸಂಡಿಗೆ. ಇದು ನಾನು ಮನೆಯಲ್ಲೇ ಮಾಡಿದಂಥದ್ದು. ಇದರ ರೆಸಿಪಿ ನಾನೊಮ್ಮೆ ಹಾಕಿದ್ದೇನೆ ಆಲ್ರೆಡಿ, ಬೇಕಿದ್ದವರು ನೋಡ್ಬೋದು. ಉಳಿದ ಅನ್ನದಿಂದ ಈಸಿಯಾಗಿ ಮಾಡಬಹುದಾದಂಥ ಸಂಡಿಗೆ ಅನ್ನೋ ಒಂದು ರೆಸಿಪಿ ಹಾಕಿದ್ದೇನೆ ಟೈಟಲ್ ಕೊಟ್ಟು. ನೋಡಿ ನನ್ನ ಮೆನು ಎಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡೋಣ ನೋಡಿ. ವೈಟ್ ರೈಸ್, ಮ್ಯಾಂಗೋ ವೈಟ್ ಚಟ್ನಿ, ಮಾವಿನಕಾಯಿ ಚಟ್ನಿ, ಅದೇ ರೀತಿ ಎಗ್, ಮೊಸರು, ಸೌತೆ, ಹುಳಿ ಪದಾರ್ಥ, ಅದೇ ರೀತಿ ಸಂಡಿಗೆ, ಅದೇ ರೀತಿ ಮಜ್ಜಿಗೆ, ಫುಲ್ ವೈಟ್. ವಾವ್, ಟೇಸ್ಟಿಯಾಗಿದೆ. ಫಸ್ಟ್ ಹುಳಿ ಪದಾರ್ಥ ಎಲ್ಲ ಹಾಕಿ ಊಟ ಮಾಡೋಣ. ವಾವ್, ಬಹಳ ಟೇಸ್ಟಿಯಾಗಿದೆ ಹುಳಿ ಪದಾರ್ಥ. ನಾನೇ ಮಾಡಿದ್ದಲ್ವಾ, ಹಾಗೆ ಆಗಿರ್ಬೋದು. ಸಂಡಿಗಂತೂ ಗರಂ ಗರಂ ಆಗುತ್ತಿದೆ.
ನೋಡಿ ನೆಕ್ಸ್ಟ್ ಎಗ್. ಓ, ಇದರಲ್ಲಿ ಎಲ್ಲೋ ಇದೆ ಅಲ್ವಾ? ನೋ 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 ನೋ, ನಾನು ತಿನ್ನಲ್ಲ, ನಾನು ತಿನ್ನೋದು ಓನ್ಲಿ ವೈಟ್. ವಾವ್. ನೋಡಿ ಎಲ್ಲ ತಿಂದಾಯ್ತು, ಎಲ್ಲೋ ಬೇಡ, ಇದು ನಂದು ವೈಟ್ ಚಾಲೆಂಜ್, ಎಲ್ಲೋ ಅಲ್ಲೇ ಇರಲಿ. ವಾವ್. ಲಂಚ್ ಎಲ್ಲ ಫಿನಿಶ್ ಆಯಿತು, ನೆಕ್ಸ್ಟ್ ಏನು ಮಾಡ್ತಿದ್ದೇನೆ ಅಂತ ವೆಯ್ಟ್ ಮಾಡಿ. ಈವ್ನಿಂಗ್ ಟೈಮ್ ನಾನು ರವೆ ಕುಕ್ಕೀಸ್ ಮಾಡ್ತಾ ಇದ್ದೇನೆ. ನೋಡಿ ಕುಕ್ಕೀಸ್ ರೆಡಿ ಆಯ್ತು. ನೋಡಿ ಇದು ಸಹ ವೈಟ್, ಆದ್ರೆ ಇದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಏನೋ ಇದೆ, ಅದನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತೇನೆ. ಇನ್ನು ಅದು ಬೇಡ ನನಗೆ, ಇದು ಬೇಡ ನನಗೆ, ಓನ್ಲಿ ವೈಟ್. ಓನ್ಲಿ ವೈಟ್. ಯಮ್ಮಿ, ಬಹಳ ಟೇಸ್ಟ್ ಆಗಿದೆ. ಎಲ್ಲ ನಾನೇ ತಿಂದು ಮುಗಿಸ್ತೇನೆ ಇಷ್ಟನ್ನು. ಆಯ್ತಲ್ವಾ, ನೆಕ್ಸ್ಟ್ ಇನ್ನು ನೈಟ್ ಲಂಚ್ ಟೈಮ್ ಸೇಮ್ ಮದುವೆ ಮಧ್ಯಾಹ್ನದ ವೈಟ್ ರೈಸ್, ಅದೇ ರೀತಿ ಹುಳಿ ಪದಾರ್ಥ, ಬೇರೇನೂ ಇಲ್ಲ ಸ್ಪೆಷಲ್ ಅದೇ. ಆದರೆ ಅತ್ತೇನು ಮಾಡಿದ್ದಾರೆ? ಓ ಚಿಕನ್, ವಾವ್ ಚಿಕನ್ ಪೆಪ್ಪರ್ ಮಾಡಿದ್ದಾರೆ. ಶೋ, ನಾನು ತಿನ್ನೋಕ್ಕಾಗಲ್ಲ, ಯಾಕಂದರೆ ನನ್ನ ಚಾಲೆಂಜ್ ಬ್ರೇಕ್ ಆಗುತ್ತೆ. ಬೇಡ, ನಾನು ಇದರಲ್ಲೇ ಊಟ ಮಾಡ್ತೇನೆ, ಸಾಕು ನನಗೆ ಇದುವೇ. ನೋಡಿ ನನಗೆ ವೈಟ್ ರೈಸ್ ಮತ್ತು ವೈಟ್ ಕರಿ. ಎಲ್ಲರೂ ಚಿಕನ್ನಲ್ಲಿ ಊಟ ಮಾಡ್ತಾ ಇದ್ದಾರೆ. ಶೋ, ಬೇಸರ ಆಗುತ್ತೆ ನನಗೆ, ಆದರೂ ನಾನು ಚಾಲೆಂಜ್ ಬ್ರೇಕ್ ಮಾಡಲ್ಲ. ನೋಡಿ ಮಕ್ಕಳೆಲ್ಲ ಚಿಕನಲ್ಲಿ ಮಾಡ್ತಾ ಇದ್ದಾರೆ. ನೈಟ್ ಟೈಮ್ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ವೈಟ್ ಚಾಲೆಂಜ್ ಸಹ ಮುಗಿತಾ ಬಂತು, ನೈಟ್ ಆಗ್ತಾ ಬಂತು. ಇವತ್ತಿನ ಈ ಲಾಗ್ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.